ನಮಸ್ತೆ ಎಲ್ರಿಗೂ ಪೂರ್ಣ ಪರ್ವತಿ ಹಿನ್ನೆಲೆ ಇಷ್ಟು ದಿನ ಆಗಿರೋದೆಲ್ಲ ಹೇಳಿದ್ದಾರೆ ಏನು ಹೊಸ ವಿಚಾರ ಅಲ್ಲ ನಾವು ಇವತ್ತು ಮಾತಾಡೋಣ ಅಂತ ನಾನು ವಿಚಾರ ಮಾಡಿದ್ದು ಪ್ರಶ್ನೋತ್ತರಗಳಲ್ಲಿ ವಿಷಯ ಬರಬಹುದು ಇನ್ನ ಒಂದು ನಿಮ್ಮ ಜೀವನ ಪ್ರೇರಣೆ ನೀವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಪುಸ್ತಕಗಳನ್ನು ಓದ್ತಿದ್ರಿ ನಿಮ್ಮ ದಿನಚರಿ ಹೇಗಿರ್ತಾ ಇತ್ತು ಅನೇಕ ಪ್ರಶ್ನೆಗಳಿಗೆ ನೀವು ಹೇಗೆ ಉತ್ತರ ಕಂಡುಕೊತಾ ಇದ್ರಿ ಯಾರ ಹತ್ರ ಹೋಗಿ ಕೇಳ್ತಿದ್ರಿ ನಿಮ್ಮ ಏಳು ಬೀಳುಗಳನ್ನು ನಾವು ರಿಫ್ಲೆಕ್ಟ್ ಮಾಡ್ತಾ ಹೋದರೆ ನಮಗೆಲ್ಲೆಲ್ಲಿ ಪ್ರಶ್ನೆ ಬರುತ್ತೋ ಅಲ್ಲಿ ಕೇಳ್ತಾ ಹೋಗ್ತೀವಿ ನಿಮ್ಮ ಜೀವನ ಸಾಧನೆ ಎರಡು ಒಟ್ಟೊಟ್ಟಿಗೆ ಹೋಗ್ತಿದೆ ಅದರ ಪರಿಚಯ ಮಾಡ್ಕೊಡೋದ್ರ ಮೂಲಕ ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಾವು ವಿದ್ಯಾರ್ಥಿಗಳಾಗಿ ಅವ್ರ ಜೊತೆ ಜರ್ನಿ ಮಾಡೋಣ ನಂಗೆ ಇದು ಒಳ್ಳೇದು ಅನಿಸುತ್ತೆ ಶುರು ಮಾಡೋದಾದ್ರೆ ಅದನ್ನು ಆಮೇಲೆ ಮಾಡೋಣ ನಾನು ಲ್ಯಾಪ್ಟಾಪ್ ಏನಕ್ಕೆ ತೊಗೊಂಬಂದೆ ಅಂತಂದರೆ ಭಾರತೀಯ ಶಿಕ್ಷಣ ಅಂದರೆ ಏನು ಅಂಥೇಳಿ ಒಂದು 100-120 ಸ್ಲೈಡ್ಸಿಂದು ಒಂದು ಪ್ರೆಸೆಂಟೇಷನ್ ಇದೆ ಅದನ್ನು ಸಮಯ ಇದ್ದರೆ ಆಮೇಲೆ ಪ್ರೆಸೆಂಟ್ ಮಾಡೋಣ ಭಾರತೀಯ ಶಿಕ್ಷಣ ಹೇಗಿತ್ತು ಅದರ ನಾಶ ಹೇಗಾಯಿತು ಅಂತ ನನ್ನ ಪರಿಚಯವನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಹೇಳಿದ್ದಾರೆ ಶ್ರೀನಿವಾಸನ್ ಅವರು ಹೆಸರು ದತ್ತರಾಜ ದೇಶಪಾಂಡೆ ಹುಟ್ಟಿದ್ದು ಧಾರವಾಡದ ಹತ್ರ ಹಳ್ಳಿ ಮುಳುಮುತ್ತಲ ಅಂತ ಒಂದು ಹಳ್ಳಿ 6-7 ವರ್ಷ ವಯಸ್ಸಿಗೆ ಅಲ್ಲಿ ಧಾರವಾಡದಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ ಧಾರವಾಡ ಮಧ್ಯದಲ್ಲಿ ಸಿಟಿ ಮಧ್ಯದಲ್ಲಿ ಅಲ್ಲಿ ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ ಅಂತಿದೆ ಅಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ಅಂತ ತುಂಬ ದೊಡ್ಡ ವಿದ್ವಾಂಸರಿದ್ದರು ಅವರು ಷಟ್ಶಾಸ್ತ್ರ ವಿದ್ವಾಂಸರು ಅವರ ಪಾಠಶಾಲೆಯಲ್ಲಿ ನನಗೆ ಆರಂಭಿಕ ಅಧ್ಯಯನ ಸಂಸ್ಕೃತ ಅಧ್ಯಯನ ಎಲ್ಲ ಶುರು ಆಯಿತು ಆಮೇಲೆ ಅಲ್ಲೇ ಉಪನಯನ ಆಗಿ ಉಪನಯನ ಆದಮೇಲೆ ಹೊಸಪೇಟೆಯಲ್ಲಿ ವಿದ್ಯಾರಣ್ಯ ವಿದ್ಯಾಪೀಠ ಅಂತ ಇದೆ ಮುಂಚೆ ನೆಹರು ಕಾಲೋನಿಯಲ್ಲಿ ಇತ್ತು ಈಗ ಸಂಡೂರು ರೋಡಲ್ಲಾಗಿದೆ ಅಲ್ಲಿ ವಿದ್ಯಾರಣ್ಯ ವಿದ್ಯಾಪೀಠದಲ್ಲಿ ಋಗ್ವೇದ ಅಧ್ಯಯನ ಪ್ರಾರಂಭ ಆಯಿತು ಅಂದರೆ ನಮ್ಮಲ್ಲಿ ಅಧ್ಯಯನ ಅಂದರೆ ಸಾಮಾನ್ಯವಾಗಿ ಮೆಕಾಲೆ ಎಜುಕೇಷನಲ್ಲಿ ಬಂದಂಥವ್ರಿಗೆ ಅಧ್ಯಯನ ಅಂದ ತಕ್ಷಣ ಅದರ ಅರ್ಥವನ್ನು ತಿಳ್ಕೊಳ್ಳೋದು ಅದರ ಅನಾಲಿಸಿಸ್ಸು ಈ ರೀತಿ ಅಂತ ಅಂದ್ಕೊಳ್ತಾರೆ ಆದರೆ ವೇದಾಧ್ಯಯನ ಕ್ರಮ ಹೇಗೆ ಅಂದರೆ ಮೊದಲು ಅದರ ಶಬ್ದ ಧಾರಣೆಯನ್ನು ಮಾಡೋದು ಆ ಮಂತ್ರದ ಸ್ವರೂಪ ಏನಿದೆ ಆ ಸ್ವರೂಪದ ಧಾರಣೆಯನ್ನು ಮಾಡೋದು ಆ ಸ್ವರೂಪದ ಧಾರಣೆ ಆದ ಮೇಲೆ ಅದರ ಫಲ ಮತ್ತು ಅದರ ಅರ್ಥ ಇತ್ಯಾದಿಗಳ ವಿಚಾರ ಆಮೇಲೆ ಹಾಗಾಗಿ ಆರಂಭಿಕ ಹಂತದಲ್ಲಿ ಕೇವಲ ಮಂತ್ರವನ್ನು ಕಂಠಸ್ಥ ಮಾಡಿಸುವಂತಹ ಕ್ರಮ ಇರುತ್ತದೆ ಸ್ವರಬದ್ಧವಾಗಿ ಹಾಗೆ ಒಂದು 3-4 ವರ್ಷದಲ್ಲಿ ಋಗ್ವೇದ ಒಂದು 50 ಅಧ್ಯಾಯ ಪಾಠ ಆಯಿತು ಅಂದರೆ ಒಂದು 8,000 ಮಂತ್ರ ಅಲ್ಲಿ ಪಾಠ ಆಯಿತು ಆದರೆ ಅಲ್ಲಿ ನಮಗೆ ಪಾಠ ಮಾಡ್ತಾ ಇದ್ದಂಥ ಅಧ್ಯಾಪಕರು ಸೌಂಡ್ ಸ್ವಲ್ಪ ಎಕೋ ಬರ್ತಾಯಿದೆ ತುಂಬ ಪಾಠ ಮಾಡ್ತಾ ಇದ್ದಂಥ ಅಧ್ಯಾಪಕರು PhD ಕೆಲಸಕ್ಕೋಸ್ಕರ ಅವರು ತುಂಬ ದಿಲ್ಲಿಗೆ ಹೋಗೋದು ಎಲ್ಲ ಓಡಾಡ್ತಾ ಇದ್ದರು ಹೀಗಾಗಿ ಪಾಠ ನಿಧಾನವಾಗಿ ಆಗ್ತಾ ಇತ್ತು ಅಲ್ಲಿ ನಮಗೆ ವಿದ್ಯಾರ್ಥಿಗಳ ಒಂದು ಸಂಘ ವಿದ್ಯಾರ್ಥಿ ಸಂಘ ಅಂತ ಇತ್ತು ವಿದ್ಯಾರಣ್ಯ ವಿದ್ಯಾಪೀಠದಲ್ಲಿ ಆ ವಿದ್ಯಾರ್ಥಿ ಸಂಘದಲ್ಲಿ ಸುಬ್ರಹ್ಮಣ್ಯ ಭಿಡೆ ಅಂತ ಒಬ್ಬರಿದ್ದರು ಅವರು ಈಗ ತಿರುಪತಿಯಲ್ಲಿದ್ದಾರೆ ಸುಬ್ರಹ್ಮಣ್ಯ ಭಿಡೆ ಏನು ಹೇಳಿದರು ನೋಡಪ್ಪ ದತ್ತ ನಿನಗೆ ಚೆನ್ನಾಗಿ ಬೇಗ ಬೇಗ ಓದಬೇಕು ಅಂತ ಇದ್ದರೆ ನೀನು ಚೆನ್ನಾಗಿ ಬೇಗ ಬೇಗ ಪಾಠ ಕಂಠಸ್ಥ ಆಗುತ್ತೆ ಹೀಗಾಗಿ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡ ನೀನು ಮಹಾರಾಷ್ಟ್ರಕ್ಕೆ ಹೋಗು ಮಹಾರಾಷ್ಟ್ರದಲ್ಲಿ ಪುಣೆ ಸಾತಾರ ರತ್ನಗಿರಿ ನಾಸಿಕ್ ಆ ಕಡೆ ಎಲ್ಲ ಋಗ್ವೇದ ಅಧ್ಯಯನ ಚೆನ್ನಾಗಿ ಮಾಡಿಸ್ತಾರೆ ನೀನು ಆ ಕಡೆ ಹೋಗು ಅಂತ ಹೇಳಿದರು ನಾನು ಅವಾಗ 11 ವರ್ಷ ವಯಸ್ಸಿನಂಗೆ ಅವಾಗ 11ನೇ ವರ್ಷ ವಯಸ್ಸಿಗೆ ನಾನು ಒಬ್ಬನೇ ಪೇಟೆಯಿಂದ ಮಹಾರಾಷ್ಟ್ರಕ್ಕೆ ಹೋಗಿದ್ದು ಮಹಾರಾಷ್ಟ್ರ ಹೋಗಿ ಅಲ್ಲಿ ಎಲ್ಲಿ ಸಿಗ್ತಾರೆ ಪಂಡಿತರು ವೈರ್ಡ್ ಮೈಕ್ ಇದ್ದರೂ ಪರವಾಗಿಲ್ಲ ಇದು ಬ್ಯಾಟ್ರಿ ಸಮಸ್ಯೆ ಅಲ್ಲ ಇಲ್ಲಿ ಇಷ್ಟೊಂದು ಜನರು ಮೊಬೈಲ್ ಫೋನ್ಸ್ ಇರುತ್ತಲ್ಲ ಅದು ಬ್ಲೂಟೂತ್ ಸಿಗ್ನಲ್ ಇದೆಲ್ಲ ಸಿಗ್ನಲ್ ಕ್ರ್ಯಾಶ್ ಆಗುತ್ತೆ ತೊಂದರೆ ಇಲ್ಲ ಹಾಗೆ ನಾನು ಅಲ್ಲಿ ಹುಡ್ಕೊಂಡು ಹೋದಾಗ ಅಲ್ಲಿ ನಾನಾ ಕಾಳೆ ಅಂತ ಒಬ್ಬರು ವಿದ್ವಾಂಸರು ಸಿಕ್ಕಿದ್ರು ಅವ್ರು ನನಗೆ ಏನು ಹೇಳಿದರು ಅಂದರೆ ಈ ಇಲ್ಲಿವರೆಗೆ ನಿನಗೆ ಆಗಿರುವಂಥ ಪಾಠ ಬೇರೆ ಪದ್ಧತಿಯದ್ದು ಅಂದರೆ ದಕ್ಷಿಣಾತ್ಯ ಪದ್ಧತಿ ಅಂತ ಹೇಳ್ತಾರೆ ದಕ್ಷಿಣಾತ್ಯ ಪದ್ಧತಿಯಲ್ಲಿ ಪಾಠ ಆಗಿರುವಂಥದ್ದು ಇಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಸ್ವರ ಪದ್ಧತಿ ಬೇರೆ ಇರ್ತದೆ
ಹಾಗಾಗಿ ಈ ಸ್ವರ ಪದ್ಧತಿ ಸೆಟ್ ಆಗೋದಿಲ್ಲ, ನೀನು ಆಂಧ್ರಕ್ಕೆ ಹೋಗು ಅಂಥೇಳಿ. ಆಂಧ್ರದಲ್ಲಿ ಶಂಕರ್ ಭಟ್ ಗಣಪಾಠಿಗಳು ಅಂತ, ಎಂ ವಿ ಶಂಕರ್ ಭಟ್ ಅಂಥೇಳಿ ಒಬ್ಬರಿದ್ದಾರೆ, ಅವ್ರ ಹತ್ರ ಹೋಗು ಅಂತೇಳಿ ಅಡ್ರೆಸ್ ಕೊಟ್ಟರು. ಅದು ಗುಂಟೂರು ಜಿಲ್ಲೆ, ಗುಂಟೂರು ಜಿಲ್ಲೆ ಕೃಷ್ಣಾ ನದಿ ದಂಡೆ ಮೇಲೆ ಒಂದು ವೇದಾಂತ ಗುರುಕುಲ ಮಹಾವಿದ್ಯಾಲಯ ಅಂತ ಒಂದು ವಿದ್ಯಾಲಯ. ನಾನು ಮಹಾರಾಷ್ಟ್ರದಿಂದ ಆಂಧ್ರಕ್ಕೆ ಬಂದೆ, ಆಂಧ್ರಕ್ಕೆ ಬಂದು ದಿವಸ ಆಯಿತು. ಗುರುಕುಲ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ 2 ದಿವಸ ಆಯಿತು ನಮಗಲ್ಲಿ. ಅಲ್ಲಿ ಯಾರ್ಯಾರ್ದೋ ಮನೇಲಿ ಮಲ್ಕೊಂಡು, ಯಾರ್ಯಾರ್ದೋ ಮಠಗಳಲ್ಲಿ ಮಲ್ಕೊಂಡು, ಹಾಗೆ 2 ದಿವಸ ಆಯಿತು. ಅಂದರೆ ತುಂಬ ಹಳ್ಳಿನಲ್ಲಿ, ಕಾಡಲ್ಲಿ ಅದು ಇದೆ, ಅಂದರೆ ನಕ್ಸಲೈಟ್ ಎಫೆಕ್ಟೆಡ್ ಏರಿಯಾ. ಅಲ್ಲಿ ವಾಹನ ವ್ಯವಸ್ಥೆ ಎಲ್ಲ ಏನಿಲ್ಲ, 3-4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋದ್ಮೇಲೆ ಅವರು ಶಂಕರ ಭಟ್ರು ನನ್ನನ್ನು ನೋಡಿದರು. ನೋಡಿ, ಹುಬ್ಬಳ್ಳಿಯಿಂದ ಒಬ್ಬನೇ ಬಂದಿದ್ಯೇನೋ ಅಂತ ಕೇಳಿದರು. ಹೌದು ಗುರುಳೆ ಅಂತಂದೆ. ಆಯಿತು, ಇವ್ರು ಸ್ನಾನ ಕರ್ಕೊಂಡು ಹೋಗ್ರೆ ಇವನ್ನ ಅಂತಂದರು. ಸ್ನಾನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಏನೇನು ಆಗಿದೆಯೋ ಅಲ್ಲಿ ಕೂತ್ಕೊಂಡು ಓದ್ತಾ ಇರೋ ನಾನು ನೋಡ್ತೀನಿ. ನಾನು ಅಲ್ಲಿ ಕೂತ್ಕೊಂಡು ಪುಸ್ತಕ ಇಟ್ಕೊಂಡು ಇಲ್ಲಿವರೆಗೆ ಏನೇನು ಪಾಠ ಓದ್ತಾ ಇರ್ತಿದ್ದೆ. ಅವ್ರು ಅದನ್ನ ಕೇಳಿಸ್ಕೊಳ್ತಾ ಇದ್ರು, ಓಡಾಡ್ತಾ ಕೆಲಸ ಕೇಳಿಸ್ಕೊಳ್ತಾ ಇರ್ತಿದ್ರು. ಒಂದು 2.5 ತಿಂಗಳು 3 ತಿಂಗಳು ಆದಮೇಲೆ ನಿನ್ನ ಹೆಸರೇನು ಅಂತ ಕೇಳಿದರು. ನಿನ್ನ ಹೆಸರೇನು ಕೇಳಿದರು. ಹಾಗೆ ಅಂದರೆ ಅಲ್ಲಿ ಗುರುಗಳು ಅಂದರೆ ಗುರುಗಳು ಏನು ಹೇಳ್ತಾರೋ ಅದೇ, ಅಂದರೆ ಅಡ್ಮಿಷನ್ನು ಫಿಲಪ್ ಮಾಡೋದು ಅದೆಲ್ಲ, ಅಪ್ಲಿಕೇಶನ್ ಫಾರ್ಮ್ ಆ ಥರದ್ದೆಲ್ಲ ಏನು ವ್ಯವಸ್ಥೆ ಇರೋದಿಲ್ಲ. ಗುರುಗಳು ಒಳಗೆ ಬಾ ಅಂದರೆ ಒಳಗೆ ಹೋಗ್ಬೇಕು, ಹೊರಗೆ ಹೋಗಂದರೆ ಹೊರಗೆ ಹೋಗ್ಬೇಕು, ಬೇರೆ ಯಾರ್ದು ಮಾತು ನಡೆಯೋದಿಲ್ಲ. ಅಲ್ಲಿ ಗುರುವೇ ಎಲ್ಲಿ ಸಾರ್ವಭೌಮನಾಗಿರ್ತಾನೋ ಅದು ಗುರುಕುಲ, ಗುರುವಿನ ಮಾತೇ ಅಂತಿಮ.